ದೇವರಿ ಸಿಗಲಿಲ್ಲ ಟಿಕೆಟ್ ಎಸ್ ಆರ್ ಪಾಟೀಲ್ ಮುಂದೇನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನಾವು ಆಗ್ಲೇ ಮಾತಾಡ್ತಿದ್ವಿ ಈ ಹಿಂದಿನ ವಿಡಿಯೋದಲ್ಲಿ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೊಟ್ಟರು ಅತಣಿಯಿಂದ ಒಂದೇ ದಿನಕ್ಕೆ ಬಿಜೆಪಿಯಿಂದ ಕರ್ಕಂಬಂದ್ರು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಟ್ಟರು ಅವ್ರ ಮೇಲೆ ಬ್ಲೂ ಬಾಯ್ ಪಿಗೆ ಬ್ಲೂ ಬಾಯ್ಸ್ ಬ್ಲೂ ಬಿಜೆಪಿ ಅಂತ ಕರೆಯೋದಕ್ಕೆ ಕಾರಣಕರ್ತರೆ ಲಕ್ಷ್ಮಣ್ ಸೌದಿ ಸೊ ಅಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟರು ಆದರೆ ಎಸ್ ಆರ್ ಪಾಟೀಲ್ ಕಾಂಗ್ರೆಸ್ನಲ್ಲೇ ಇದ್ರು ವಿಜಯಪುರ ಮತ್ತು ಬಾಗಲಕೋಟೆ ಎರಡೂ ಜಿಲ್ಲೆಯಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಹೊಂದಿರತಕ್ಕಂಥ ಲೀಡರ್ ಎಸ್ ಆರ್ ಪಾಟೀಲ್ ಅವರು ಬೀಳಿಗೆ ಕೇಳಿದ್ರು ಬೀಳಿಗೆಯಲ್ಲಿ ಕೊಡಲಿಲ್ಲ ಅಲ್ಲಿ ಜೆ ಟಿ ಪಾಟೀಲ್ಗೆ ಟಿಕೆಟ್ ಕೊಟ್ಟರು ಓಕೆ ಬೀಳಿಗೆ ಬೇಡ್ರಪ್ಪ ನನಗೆ ದೇವರ ಇಪ್ಪರ್ಗೆ ಕೊಡಿ ಅಂತ ಕೇಳ್ತಾ ಇದ್ರು ಸಾಕಷ್ಟು ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅಲ್ಲಿ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಎಸ್ ಆರ್ ಪಾಟೀಲ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಲ್ಲೂ ಕೂಡ ಟಿಕೆಟ್ ತಪ್ಪಿಸಿದೆ ಎಸ್ ಆರ್ ಪಾಟೀಲ್ಗೆ ದೇವರಿ ಪರ್ಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಲ್ಲಿ ಶರಣ ಪಾಟೀಲ್ ಸುನ್ಗಾರ್ಗೆ ಟಿಕೆಟ್ ಫೈನಲ್ ಮಾಡಿದೆ ಕಾಂಗ್ರೆಸ್ ಈಗಾಗಲೇ ಬಿಜೆಪಿಯಿಂದ ಸೋಮನಗೌಡ ಪಾಟೀಲ್ ಅಲ್ಲಿ ಅಭ್ಯರ್ಥಿ ಘೋಷಣೆ ಆಗಿದೆ ಸೊ ಎಸ್ ಆರ್ ಪಾಟೀಲ್ ಏನ್ ಮಾಡ್ತಾರೆ ಮುಂದೆ ಕಾಂಗ್ರೆಸ್ ಹಿಂದೆ ಅವರಿಗೆ ಎಮ್ ಎಲ್ ಸಿ ಸ್ಥಾನ ಕುಡಿಯೋದ್ರು ಕೂಡ ಕೊಡಲಿಲ್ಲ ಆಗ್ಲೇ ರೆಬಲ್ ಆಗಿದ್ರು ದೊಡ್ಡ ಮಟ್ಟದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ರು ನಾಲ್ಕು ದಿನ ಇಡೀ ಶೋ ಮಾಡಿದ್ರು ನನ್ನ ಕೆಪಾಸಿಟಿ ಏನು ಅಂತ ರೈತರ ಜೊತೆ ನಾನು ಇದೇನೆ ನಾನು ಶೋ ಮಾಡಿದ್ರು ಈಗ ಎಸ್ ಆರ್ ಪಾಟೀಲ್ಗೆ ಟಿಕೆಟ್ ತಪ್ಪಿದೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಈಗ ನಾನು ಆಗ್ಲೇ ಹೇಳಿದಲ್ಲ ಕಾಂಗ್ರೆಸ್ ನಲ್ಲೇ ತನ್ನ ಬತ್ತಳಿಕೆಯಲ್ಲೇ ಸರಿಯಾದ ಬಾಣಗಳಿದ್ದು ಬಿರ್ಸ್ಗಳಿದ್ದು ಎಸ್ ಆರ್ ಪಾಟೀಲ್ ಗಿಂತ ಲೀಡರ್ ಬೇಕಾಗಿತ್ತ ಎಸ್ ಆರ್ ಪಾಟೀಲ್ಗೆ ಅವತ್ತು ಎಂ ಎಲ್ ಸಿ ಆದ್ಯಾಗ ಮುಂದೆ ಬಹಳಷ್ಟು ಅವಕಾಶಗಳು ಮಿಸ್ ಮಾಡ್ಕೊ ಬಂದ್ರು ಅದ್ಭುತ ನಾಯಕ ಎಸ್ ಆರ್ ಪಾಟೀಲ್ ಎಸ್ ಎಂ ಬಿ ಪಾಟೀಲ್ ಗಿಂತ ಪವರ್ಫುಲ್ ಎಸ್ ಆರ್ ಪಾಟೀಲ್ ಹ್ಮ್ ಎಸ್ ಆರ್ ಪಾಟೀಲ್ಗೂ ಲಕ್ಷ್ಮಣ್ ಸವದಿಗೂ ಕಂಪೇರ್ ಮಾಡಂಗಿಲ್ಲ ಬಿಕಾಸ್ ಆಫ್ ಲಕ್ಷ್ಮಣ್ ಸವದಿನ ಇದೇ ಕಾಂಗ್ರೆಸ್ ನಾಯಕರು ಬ್ಲೂ ನೋಡಿದವ್ರು ಕಾಮುಖರು ಬ್ಲೂ ಬಾಯ್ಸ್ ಅಂತೆಲ್ಲ ಕರೆದಿದ್ರು ಹಾಗಾಗಿ ಎಸ್ ಆರ್ ಪಾಟೀಲ್ ಅವರು ಕಂಪೇರ್ ಮಾಡಂಗಿಲ್ಲ ಆದ್ರೆ ಸವದಿಗೆ ಸ್ಪೆಷಲ್ ಫೈಟಲ್ ಕರ್ಕೊಂಡು ಟಿಕೆಟ್ ಕೊಟ್ಟರು ಅವ್ರದೇ ನಾಯಕರು ಎಸ್ ಆರ್ ಪಾಟೀಲ್ ಟಿಕೆಟ್ ಮಿಸ್ ಫ್ಲೈಟ್ ಟಿಕೆಟ್ ಕೊಡಿ ಸಾಕು ಸಾಕು ಎಸ್ ಆರ್ ಪಾಟೀಲ್ ರೊಚ್ಚಗೆದ್ರೆ ಎಸ್ ಆರ್ ಪಾಟೀಲ್ ತಿರುಗ್ ಬಿದ್ರೆ ವಿಜಯಪುರ ಮತ್ತೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಯೋಮಯ ಸನ್ನಿವೇಶ ನಿರ್ಮಾಣ ಆಗತ್ತೆ ಯಾಕಂದ್ರೆ ಅವ್ರು ಲೋಕಲ್ ಬಾಡಿಯಿಂದ ಚುನಾವಣೆ ನಿಲ್ತಿದ್ರು ಅವ್ರಿಗೂ ಮತದಾರರ ಕಾರ್ಯಕರ್ತರ ಎಲ್ಲರ ಸಂಪರ್ಕವ್ರು ಈಗ ಒಬ್ಬ ಎಂ ಎಲ್ ಎಂದ್ ಕ್ಷೇತ್ರಕ್ಕೆ ಸೀಮಿತ ಇರಲಿ ಇವರು ಬಾಗಲಕೋಟೆ ಮತ್ತೆ ವಿಜಯಪುರ ಎರಡೂ ಜಿಲ್ಲೆಯಲ್ಲಿ ಹಿಡ್ತಾ ಹೊಂದಿರೋ ರಾಜಕಾರಣಿ ಒಂದೊಂದ್ ಕ್ಷೇತ್ರದಾಗ ಕನಿಷ್ಠ ಒಂದ್ ಮೂರರಿಂದ ಎಸ್ ಆರ್ ಪಾಟೀಲ್ ಮುಂದೇನು ಅಂತ ಶಾಕ್ ಅಂದ್ರೆ ಸಜ್ಜನ ಯಾವತ್ತು ಕಾಂಟ್ರವರ್ಸಿ ಸಿಗಾಕಂಡಿಲ್ಲ ಯಾವ್ದು ಆಚೆ ವಿಡಿಯೋ ನೋಡ್ಲಿಲ್ಲ ಯಾವ್ದು ಹಂಗೆ ಹಂಗೆ ತಗ್ಲಾಕಿಲ್ಲ ಮೇಟಿ ಅವ್ರಿಗೆ ಟಿಕೆಟ್ ಕೊಟ್ಟವ್ರಂತೆ ಬಾಗಲಕೋಟೆಯಿಂದ ಲೀಡರ್ ಕೊಡ್ಲಿಲ್ಲ ಮೇಟಿಗೆ ವಯಸ್ಸಾಗಿದೆ ಬೇರೆ ಬೇರೆ ಆರೋಪ ಎಲ್ಲ ಇತ್ತು ಆದ್ರೂ ಕೊಟ್ಟಿದ್ದಾರೆ ಕೆಲಸ ಮಾಡ್ಕೊಂಡಿದ್ರು ಗುಂಡ್ಗುಂಡ್ ಆಗಿದ್ರು ಗಟ್ಟಬುಟ್ಟಾಗಿತ್ತು ಅದೇ ಈ ಕಾಂಗ್ರೆಸ್ ನ ದ್ವಂದ್ವ ನೀತಿಗಳೇ ಇವು ಅವರಲ್ಲೇ ಅದ್ಭುತವಾದ ಲೀಡರ್ ಇಟ್ಕೊಂಡು ಹೊರಗಡೆಯಿಂದ ಬೆಳೆದವರೆಲ್ಲ ಕರ್ಕ ಬಂದ್ಬಿಟ್ಟು ಇವ್ರೆ ಮಾರ್ಕೆಟ್ ಅಲ್ಲಿ ಡಿಗ್ರೇಡ್ ಮಾಡಿ ಬಿಸಾಕಿದವ್ರನ್ನ ಕರ್ಕ ಬಂದ ಲೀಡರ್ ಅಂತಾರೆ ಅವರೇ ಡಿಗ್ರೇಡ್ ಮಾಡಿದ್ರು ಅವರೇ ಇನ್ಯಾರು ಯಾರಲ್ಲ ಕಾಂಗ್ರೆಸ್ ನಾಯಕರೇ ಮಹಾ ನಾಯಕ ಸಿದ್ದರಾಮಯ್ಯ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಅದು ಇಂಡಿಪೆಂಡೆಂಟ್ ಆಗಿರಬಹುದು ಅಥವಾ ಜೆಡಿಎಸ್ ಹೋಗ್ತಾರ ಟೂ ಅರ್ಲೆ ಆಯ್ತು ನೋಡೋಣ ಜೆಡಿಎಸ್ ಸಂಪರ್ಕ ಮಾಡಬಹುದೇನೋ ಬಟ್ ಎಲೆಕ್ಷನ್ ಮಾಡ್ತೀನಿ ಅಂತ ಮಾಡಿದಾರೆ ಅವರು ಪಾಟೀಲ್ ಅವ್ರಿಗೆ ಆದಂತ ಶಕ್ತಿ ಇದೆ ಅವ್ರ ತಾಕತ್ತಾಗಿರೋ ಮನುಷ್ಯ ಅವ್ರ ಏನ್ ಮಾಡಬೇಕು ಅಂತ ಗೊತ್ತು ಸರಿನಾ ಮಾಜಿ ಸಚಿವರು ಹ್ಮ್ ಅತ್ಲ ಕಡೆ ಸವದಿ ನೋಡಿ ಖುಷಿ ಆಗ್ತಿದ್ರೆ ಇತ್ಲ ಕಡೆ ಎಸ್ ಆರ್ ಪಾಟೀಲ್ ರೆಡಿ ವಾಚ್ ಎಸ್ ಆರ್ ಗೆ ಟಿಕೆಟ್ ಕೊಡ್ಬೇಕಿತ್ತ ಕಾಂಗ್ರೆಸ್ ಕಮೆಂಟ್ ಮಾಡಿ ಅದೇ ಜೊತೆಗೆ ನೆಕ್ಸ್ಟ್ ಮುಂದಿನ ಸರ್ಕಾರ ಯಾವ ಸರ್ಕಾರ ಬರುತ್ತೆ ಯಾರು ಸಿಎಂ ಆಗ್ತಾರೆ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಗೆಲ್ಲಬಹುದು ಈ ಬಾರಿ ಬಿಜೆಪಿ ಎಷ್ಟು ಸ್ಥಾನ ಬರಬಹುದು ಜೆಡಿಎಸ್ ಎಷ್ಟು ಸ್ಥಾನವನ್ನ ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಕರ್ನಾಟಕ ಟಿವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಅವರ ಜಾತಿ ಧರ್ಮ ಯಾವ ಪಕ್ಷ ಇದ್ಯಾವುದನ್ನು ನೋಡದೆ ಯಾರು ಬೆಸ್ಟು ಅದನ್ನ ಮಾತ್ರ ನೋಡಿ ಯೋಗ್ಯರಿಗೆ ಓಟ್ ಹಾಕಿ ಅದು ಕಾಂಗ್ರೆಸ್ ಬಿ ಜೆ ಪಿನೋ ಜೆ ಡಿ ಎಸ್ ಎಸ್ ಟಿ ಪಿ ಯು ಆಮ್ ಆದ್ಮಿ ಪಾರ್ಟಿನೋ ಕರ್ನಾಟಕ ರಾಷ್ಟ್ರ ಸಮಿತಿನೋ ಯಾವುದಾದ್ರೂ ಪರವಾಗಿ ಇಂಡಿಪೆಂಡೆಂಟ್ ಆಗಿರೋ ಪರವಾಗಿಲ್ಲ ವ್ಯಕ್ತಿಗತವಾಗಿ ವೋಟ್ ಮಾಡಿ ಪಕ್ಷ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಇರೋರೆಲ್ಲ ಅಯೋಗ್ಯ ಶಿವ ಅಂತಂದ್ರೆ ಆಗಾರ ಹಾಕಿ ವೋಟ್ ಹಾಕೋದು ಮಿಸ್ ಮಾಡಬೇಡಿ ಮತದಾನ ಮಾಡಿ ಮತ ಮಾರಾಟ ಮಾಡಕ್ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ